ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋನಲ್ಲಿ ನಾನು ಈಗ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಅರ್ಜಿಯನ್ನು ಆಹ್ವಾನ ಮಾಡಿದರೆ ಅದರ ಬಗ್ಗೆ ಕೆಲವು ಮಾಹಿತಿಗಳನ್ನ ತಿಳಿಸೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ನೇಹಿತರೆ, ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದರೆ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್, ಇದನ್ನು ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ಅದರ ನೋಟಿಫಿಕೇಷನ್ಲಿ ನೀವು ನೋಡೋದಾದರೆ ನೋಡಿ ಸ್ನೇಹಿತರೆ, ಪರೀಕ್ಷಾ ದಿನಾಂಕವನ್ನು ಮೊದಲಿಗೆ ಕೊಟ್ಟಿದ್ದಾರೆ. ಅಲ್ಲಿ ನವೆಂಬರ್ 6, 2022 ಭಾನುವಾರದಂದು ನಿಮ್ಮ ಟಿ ಇ ಟಿ ಪರೀಕ್ಷೆ ಇರುತ್ತೆ. ಸೊ ಅಲ್ಲಿ ತನಕ ನಿಮಗೆ ಓದ್ಕೊಳ್ಳೋಕ್ಕೆ ಟೈಮ್ ಇರುತ್ತೆ. ನೋಡಿ ಸ್ನೇಹಿತರೆ, ಇದು ನೋಟಿಫಿಕೇಷನ್ನು, ಅನೌನ್ಸ್ ಮಾಡಿರುವಂಥ ನೋಟಿಫಿಕೇಷನ್ನು. ಇದರಲ್ಲಿ ಮುಖ್ಯವಾದಂಥ ಮಾಹಿತಿಗಳನ್ನು ನಾನು ತಿಳಿಸ್ತಾ ಹೋಗ್ತೀನಿ. ನೋಡಿ, ಅಪ್ಲೈ ಮಾಡೋದಕ್ಕೆ ಡೇಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೆಪ್ಟೆಂಬರ್ 1, 2022 ಸೆಪ್ಟೆಂಬರ್ 30, 2022 ಒಳಗೆ, ಅಂದರೆ ಒಂದು ತಿಂಗಳ ಕಾಲಾವಕಾಶ ನಿಮಗಿರುತ್ತೆ. ಅದು ವೆಬ್ಸೈಟ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ, www.schooleducation.gov.in. ಈ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೇಕು. ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ರಮ ಇದೆ ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ, ನೀಟಾಗಿ ನೋಡ್ಕೊಳ್ಳಿ. ಇನ್ನೊಂದು ಪೇಜ್ನಲ್ಲಿ ಕೊಟ್ಟಿದ್ದಾರೆ, ಅದನ್ನು ನಾನು ನಿಮಗೆ ನೆಕ್ಸ್ಟ್ ತೋರಿಸ್ಕೊಡ್ತೀನಿ, ಡೀಟೇಲಾಗಿ ಕೊಟ್ಟಿದ್ದಾರೆ. ಮತ್ತು ಈಗ ಪರೀಕ್ಷಾ ಶುಲ್ಕ ಎಷ್ಟಿರುತ್ತೆ ಅಂತ, ಫೀಸ್ ಎಷ್ಟಿರುತ್ತೆ ಅಂತಂದರೆ ನೋಡಿ, ಸಾಮಾನ್ಯ ವರ್ಗ 2A, 2B, 3A ಮತ್ತು 3B ಇವರಿಗೆ ಬರೀ ಒಂದು ಪತ್ರಿಕೆನ ತಗೊಂಡ್ರೆ ಅವರಿಗೆ 700 ರೂಪಾಯಿ ಇರುತ್ತೆ. ಅಥವಾ ಎರಡು ಪೇಪರ್ನು ನಾನು ಬರೀತೀನಿ ಅಂತಂದರೆ, ಪತ್ರಿಕೆ 1, ಪತ್ರಿಕೆ 2 ಎರಡು ಪೇಪರ್ದು ಎಕ್ಸಾಮು ನಾನು ತಗೊಂಡು ಬರೀತೀನಿ ಅಂತಂದರೆ 1000 ರೂಪಾಯಿ ಇರುತ್ತೆ ಸ್ನೇಹಿತರೆ. ಮತ್ತು ಪರೀಕ್ಷಾ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಪ್ರವರ್ಗ 1 ಇವ್ರಿಗೆ ಒಂದೇ ಪೇಪರ್ಗೆ 350 ರೂಪಾಯಿ ಇರುತ್ತೆ, ಮತ್ತು ಎರಡು ಪೇಪರ್ಗಳಿಂದ ಸೇರಿ 500 ರೂಪಾಯಿ ಇರುತ್ತೆ ಸ್ನೇಹಿತರೆ. ಇನ್ನು ಮುಂದೆ ನೋಡೋದಾದರೆ ಈ ಟಿ ಇ ಟಿ ಎಕ್ಸಾಮ್ದು ಹಾಲ್ ಟಿಕೆಟನ್ನು ನೀವು ಯಾವಾಗಿಂದ ತಗೋಬೋದು ಅಂತ ಅದನ್ನು ಕೂಡ ಡೇಟ್ ಕೊಟ್ಟಿದ್ದಾರೆ ನೋಡಿ. ಅಕ್ಟೋಬರ್ 21ರಿಂದ ನೀವು ಅಡ್ಮಿಷನ್ ಟಿಕೆಟನ್ನು ನೀವು ಪಡ್ಕೋಬೋದು ಟಿ ಇ ಟಿದು, ಅದು ಇದೇ ವೆಬ್ಸೈಟಲ್ಲಿ ಸಿಗುತ್ತೆ ನೋಡಿ ಸ್ನೇಹಿತರೆ. ಇದಕ್ಕೆ ವಿದ್ಯಾರ್ಹತೆಯನ್ನು ಕೊಟ್ಟಿದ್ದಾರೆ, ಡೀಟೇಲ್ಸನ್ನು ನೋಡ್ಕೊಳ್ಳಿ ಸ್ನೇಹಿತರೆ. ನಿಧಾನಕ್ಕೆ ವಿದ್ಯಾರ್ಹತೆ ಬಗ್ಗೆ ಕೊಟ್ಟಿರೋದು, ಮತ್ತು ಆ ಎಕ್ಸಾಮ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ. ಪರೀಕ್ಷೆ 2 ಪತ್ರಿಕೆಗಳನ್ನ ಒಳಗೊಂಡಿರುತ್ತೆ, ಒಂದು 1ರಿಂದ 5ನೇ ತರಗತಿ ಬೋಧಿಸಲ್ಪಡುವ ಶಿಕ್ಷಕರಿಗಾಗಿ, ಮತ್ತು 6ರಿಂದ 8ನೇ ತರಗತಿ ಬೋಧಿಸಲ್ಪಡುವ ಶಿಕ್ಷಕರಿಗಾಗಿ. ಪತ್ರಿಕೆ 1 ಬೆಳಿಗ್ಗೆ 9:30ರಿಂದ 12 ಗಂಟೆಗಳ ತನಕ ಇರುತ್ತೆ. ಹಾಗೆ ಪತ್ರಿಕೆ 2 ಮಧ್ಯಾಹ್ನ 2ರಿಂದ 4:30ರ ತನಕ ಇರುತ್ತೆ, ಅಂದರೆ 2:00 ಗಂಟೆ 30 ನಿಮಿಷ ಕಾಲಾವಕಾಶ ಇರುತ್ತೆ ಸ್ನೇಹಿತರೆ. ಸೊ ನೀವು ಇದನ್ನೆಲ್ಲ ನೋಡ್ಕೊಳ್ಳಿ, ಮತ್ತು ಯಾವ ಯಾವ ವಿಷಯದ ಮೇಲೆ ಎಷ್ಟೆಷ್ಟು ಪ್ರಶ್ನೆಗಳಿರುತ್ತೆ ಅದಕ್ಕೆ ಎಷ್ಟೆಷ್ಟು ಅಂಕ ಇರುತ್ತೆ ಅದನ್ನು ಕೊಟ್ಟಿದ್ದಾರೆ ನೋಡಿ, ಇದೆಲ್ಲ ಡೀಟೇಲ್ಸ್ ನೋಡ್ಕೊಳ್ಳಿ. ಮತ್ತು ಅರ್ಜಿನ ಯಾವ ರೀತಿ ಹಾಕಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅದಕ್ಕೆ ಸಪ್ರೇಟ್ ಒಂದು ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಇದರಲ್ಲಿ ನೀವು ನೋಡಿ 1ನೇ ತಾರೀಕಿಂದ ಅರ್ಜಿನ ಸಲ್ಲಿಸ್ಬೋದು, ವೆಬ್ಸೈಟು ಕೊಟ್ಟಿದ್ದಾರೆ. ಸೊ ಸ್ಟೆಪ್ ಬೈ ಸ್ಟೆಪ್ ನೀವು ಯಾವ ರೀತಿ ಅರ್ಜಿನ ಸಲ್ಲಿಸ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ, ನೀಟಾಗಿ ನೋಡಿಕೊಂಡು ನೀವು ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ನೀವು ಅಪ್ಲೈ ಮಾಡಬೇಕು ಅಂತಂದರೆ ಇಲ್ಲಿ schooleducation.gov.in ಈ ವೆಬ್ಸೈಟ್ಗೆ ಹೋದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 2022ರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸುವ ಕುರಿತು ಅಂತ ಇಲ್ಲಿ ಅರ್ಜಿ ಸಲ್ಲಿಸಲು ಕ್ಲಿಕ್ ಮಾಡಿ ಅಂತ ಇದೆ. ಇಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿ, ಇಲ್ಲಿ ನ್ಯೂ ಯೂಸರ್ ಆಗಿದ್ದರೆ ರಿಜಿಸ್ಟರ್ ಮಾಡ್ಕೋಬೇಕು ಸ್ನೇಹಿತರೆ. ನೀವು ಮುಂಚೆ ಅಪ್ಲೈ ಮಾಡೋದಕ್ಕೆ ನೀವು ರಿಜಿಸ್ಟರ್ ಆಗಿತ್ತು ಅಂದರೆ ಅದೇ ಯೂಸರ್ ಐ ಡಿ ಪಾಸ್ವರ್ಡ್ನ ಹಾಕಿ ನೀವು ಲಾಗಿನ್ ಆಗ್ಬೋದು, ಇಲ್ಲಾಂತಂದರೆ ನ್ಯೂ ಯೂಸರ್ಗೆ ಹೋಗಿ ನೀವು ರಿಜಿಸ್ಟರ್ ಆಗಿ ಆಮೇಲೆ ಅಪ್ಲೈ ಮಾಡಬೇಕಾಗತ್ತೆ. ಸೊ ಇದೆರಡು ನೋಟಿಫಿಕೇಷನ್ದು PDFನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ನೀವು ಡೀಟೇಲ್ ನೋಡಿಕೊಂಡು ಅಪ್ಲೈ ಮಾಡಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.